ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸೊ ಇವತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಮ ಅಂದ್ಕೊಳ್ಳೋದನ್ನು ಈಡೇರಿಸ್ಕೊಳ್ಳೋದು, ಯಾವುದೇ ಆಸೆಗಳಿದ್ದರೆ ಅದನ್ನು ಈಡೇರಿಸ್ಕೊಳ್ಳೋದು. ನೀವು ಅನ್ಕೋಬೋದು ಹೇಗೆ ಇದು ಸಾಧ್ಯ ಅಂತ, ಬ್ರಹ್ಮಾಂಡ ಕಾಯ್ತಾ ಇರುತ್ತೆ ನಾವು ಏನಾದರೂ ಕೇಳಲಿ ಅಂತ. ನಾವು ಕೇಳಿದ್ರೆ ಕೊಡೋದಕ್ಕೆ ಕಾಯ್ತಾ ಇರುತ್ತೆ, ಆದರೆ ನಾವು ಕೇಳೋದೇ ಇಲ್ಲ. ಯಾಕೆಂದರೆ ನಮಗೆ ಕೇಳೋದ್ರ ಬಗ್ಗೆ ಯಾರೂ ಹೇಳಿಕೊಟ್ಟೇ ಇಲ್ಲ. ಇದರಲ್ಲಿ ಮೇಜರಾಗಿ ಮೂರು ಎಲಿಮೆಂಟ್ಸ್ ಬರುತ್ತೆ, ಒಂದು ಅಫರ್ಮೇಷನ್, ಇನ್ನೊಂದು ವಿಜುವಲೈಸೇಷನ್, ಮತ್ತು ಗ್ರ್ಯಾಟಿಟ್ಯೂಡ್. ಅಂದರೆ ಅಫರ್ಮೇಷನ್ ಅಂತಂದರೆ ಸಕಾರಾತ್ಮಕವಾದ ಸೆಂಟೆನ್ಸ್, ಅಂದರೆ ವಾಕ್ಯಗಳನ್ನು ಹೇಳೋದು, ಪದೇ ಪದೇ ಅದನ್ನು ಹೇಳೋದು. ವಿಜುವಲೈಸೇಷನ್ ಅಂದರೆ ಕಲ್ಪನೆ ಮಾಡ್ಕೊಳ್ಳೋದು, ಪರಿಕಲ್ಪನೆ ಮಾಡ್ಕೊಳ್ಳೋದು. ಗ್ರ್ಯಾಟಿಟ್ಯೂಡ್ ಅಂದರೆ ಧನ್ಯತಾ ಭಾವ, ಕೃತಜ್ಞತೆ. ಇದು ಮೂರು, ಇದರ ಮೂರು ಮುಖ್ಯವಾದ ಅಂಶಗಳು. ಹೇಗೆ ಶುರು ಮಾಡಬೇಕು ಅಂದರೆ, ಮೊದಲು ನಿಮಗೇನು ಬೇಕು ಅಂತ ನಿಮಗೆ ಗೊತ್ತಿರಬೇಕು, ಸ್ಪಷ್ಟನೇ ಇರಬೇಕು ನಿಮಗೆ ಏನು ಬೇಕು. ಉದಾಹರಣೆಗೆ ಇವಾಗ ನಿಮಗೆ ಕಾರ್ ಬೇಕು ಅಂತ ಇಟ್ಕೊಳ್ಳೋಣ, ನನಗೆ ಕಾರ್ ಬೇಕು, ಇಂಥ ಕಾರ್ ಬೇಕು ಅಂತ ಇಟ್ಕೊಳ್ಳಿ, ಅದು ನಿಮ್ಮ ಗೋಲ್. ಅದಕ್ಕೆ ಇಂಟೆನ್ಷನ್, ಈ ಒಂದು ಸಮಯದಲ್ಲಿ ನನಗೆ ಕಾರ್ ಬರುತ್ತೆ, ನಾನು ಅದನ್ನು ಬಳಸ್ಕೋತೀನಿ, ಅದರಿಂದ ನಾನು ಖುಷಿಯಾಗಿರ್ತೀನಿ, ಅದರಿಂದ ನಾನು ಆರಾಮವಾಗಿ ಪ್ರಯಾಣವನ್ನು ಮಾಡ್ತೀನಿ, ಆಫೀಸ್ ಆರಾಮವಾಗಿ ತಲುಪ್ತೀನಿ, ಈ ಥರ ಎಲ್ಲ ಕೆಲವೊಂದು ಯೋಚನೆಗಳನ್ನು ನೀವು ಮನಸ್ಸಲ್ಲಿ ಇಟ್ಕೋತೀರಾ. ಅಫರ್ಮೇಷನ್ ಅಂದಾಗ ಅದು ಸಕಾರಾತ್ಮಕವಾಗಿರಬೇಕು, ಯಾವುದೇ ನಕಾರಾತ್ಮಕ ಪದ, ಬೇಡ, ಆಗೋದಿಲ್ಲ ಅನ್ನುವಂಥ, ಇಲ್ಲ ಅನ್ನೋ ಪದನೇ ಬರಬಾರ್ದು. ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ನೋ, ನಾಟ್, ನೆವರ್ ಬರಬಾರ್ದು. ಯಾಕೆ ಅಂದರೆ ಬ್ರಹ್ಮಾಂಡ ಬೇಕುಗಳನ್ನು ಮಾತ್ರ ಮನ್ನಿಸುತ್ತೆ, ಬೇಡ ಅನ್ನೋ ಪದ ಅದಕ್ಕೆ ಅರ್ಥವೇ ಆಗಲ್ಲ. ನನಗೆ ತಲೆನೋವು ಬೇಡ ಅಂದಾಗ ಏನಾಗುತ್ತೆ, ಬೇಡ ಬಿಟ್ಟರೆ ನನಗೆ ತಲೆನೋವು ಬೇಕು ಆಗೋಗುತ್ತಲ್ವಾ. ಹಾಗಾಗಿ ನಕಾರಾತ್ಮಕ ಪದಗಳಿಲ್ಲದೆ ಅದು ನಡೆದು ಹೋದ ಹಾಗೆ ಭೂತಕಾಲದಲ್ಲಿ ನೀವು ಹೇಳಬೇಕು. ಯಾಕೆಂದರೆ ಭವಿಷ್ಯದ ಕಾಲದಲ್ಲಿ ಹೇಳಿದರೆ ನನಗೆ ಕಾರು ಸಿಗುತ್ತದೆ ಅಂತಂದಾಗ ಏನಾಗುತ್ತೆ, ತುಂಬ ಟೈಮ್ನ ಆದ ನಂತರ ಸಿಗುತ್ತೆ, ಅವಾಗ ನಿಮಗೆ ಆ ಕಾರಿನ ಬೆಲೆನೇ ಇರಲಿಕ್ಕಿಲ್ಲ. ಅವಾಗ ಬೇರೆ ಯಾವುದೋ ಒಂದು ವಿಶೇಷವಾದ ಟ್ರಾನ್ಸ್ಪೋರ್ಟ್ ಬಂದಿರ್ಬೋದು, ಕಾರ್ಗೆ ಬೆಲೆ ಇಲ್ಲದೆ ಇರ್ಬೋದು. ಸೊ ನನ್ನ ಕಾರು ಸಿಕ್ಕಿದೆ, ಕಾರು ತುಂಬ ಚೆನ್ನಾಗಿ ನನಗೆ ಸರ್ವಿಸ್ ಕೊಡ್ತಾ ಇದೆ, ಆ ಥರ ನೀವು ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲದಲ್ಲಿ ನೀವು ಹೇಳಬೇಕು. ಹೇಳಬೇಕಾದ್ರೆ ಖುಷಿಯಿಂದ ಹೇಳಬೇಕು, ನಂಬಿಕೆಯಿಂದ ಹೇಳಬೇಕು. ಯಾಕೆಂತಂದರೆ ಯಾವುದೇ ವಿಷಯ ಮಾಡಬೇಕಾದ್ರೆ ನಂಬಿಕೆ ತುಂಬ ಮುಖ್ಯ. ನಂಬಿಕೆ ಇಲ್ಲ ಅಂತಂದರೆ ಅದು ಈಡೇರೋದಿಲ್ಲ. ಮತ್ತು ನನಗೆ ಈ ಬ್ಯಾಂಕಿಂದ ಲೋನ್ ಸಿಕ್ಕಿದೆ, ಹಂಗಾಗಿ ನಾನು ಕಾರ್ ತೊಗೊಂಡೆ ಅಂತ ಹೇಳಿಬಿಡಿ. ಬ್ರಹ್ಮಾಂಡ ಹೇಗೆ ಕೊಡುತ್ತೆ ಬ್ರಹ್ಮಾಂಡಕ್ಕೆ ಬಿಟ್ಬಿಡಿ, ಹೇಗೆ ಅನ್ನೋದಕ್ಕೆ ಹೋಗಬೇಡಿ, ಸಿಕ್ತು ಅನ್ನೋ ವಿಷಯಕ್ಕೆ ಮಾತ್ರ ನೀವು ಬದ್ಧರಾಗಿರಿ. ಅದು ನಿಮಗೆ ಒಂದು ಲಾಟ್ರಿನಲ್ಲಿ ಕೂಡ ಬರ್ಬೋದು ಅಲ್ವಾ, ಹಾಗಾಗಿ ಹೇಗೆ ಸಿಕ್ತು ಅನ್ನೋದು ಬೇಡ. ಸೊ ಬ್ರಹ್ಮಾಂಡಕ್ಕೆ ಬಿಟ್ಬಿಡಿ, ನಂಬಿ ಅಲ್ಲಿ ಬಿಟ್ಬಿಡಿ. ಮತ್ತು ನೆಕ್ಸ್ಟ್ ವಿಜುವಲೈಸೇಷನ್. ವಿಜುವಲೈಸೇಷನ್ ಅಂದಾಗ ಪರಿಕಲ್ಪನೆ. ಕಲ್ಪನೆ ಮಾಡ್ಕೊಳ್ಳೋಕೆ ಬರಲ್ಲ ಅಂತ ಹೇಳಿಬಿಡಿ. ನೀವು ಎಲ್ಲಿ ಕೂತಿದ್ರೋ ಅಲ್ಲಿಂದ ನಿಮ್ಮ ಮನೆಯ ಅಡುಗೆ ಮನೆ ಅಂತ ಹೇಳಿದಾಗ ಅದು ನಿಮ್ಮ ಸ್ಮೃತಿಪಟಲದ ಮೇಲೆ ಬಂತಲ್ವ, ಅಂದಮೇಲೆ ನಿಮಗೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಸೊ ಕಲ್ಪನೆಯನ್ನು ಮಾಡ್ಕೊಳ್ಳಿ, ನಿಮ್ಮ ಕಾರ್ ಸಿಕ್ಕಿದ ಹಾಗೆ, ಆ ಕಾರಲ್ಲಿ ಕೂತ್ಕೊಂಡು ಹೋದ ಹಾಗೆ, ಅದನ್ನು ಎಂಜಾಯ್ ಮಾಡಿದ ಹಾಗೆ, ಖುಷಿ ಪಟ್ಟ ಹಾಗೆ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಈ ಕಲ್ಪನೆ ಮಾಡಿಕೊಂಡಾಗ ನೀವು ಸಕಾರಾತ್ಮಕ ವಿಷಯ ಬರೆದಾಗ, ವಾಕ್ಯವನ್ನು ಬರೆದಾಗ, ಅಫರ್ಮೇಷನ್ ಬರೆದಾಗೆಲ್ಲ ನೀವು ಕೃತಜ್ಞತೆಯನ್ನು ಮರಿಬೇಡಿ. ಗ್ರ್ಯಾಟಿಟ್ಯೂಡ್ ತುಂಬ ಮುಖ್ಯ. ಪ್ರತಿ ಸತಿ ನೀವು ಎಷ್ಟು ಕೃತಜ್ಞರಾಗಿರ್ತೀರೋ ಅಷ್ಟು ನಿಮಗೆ ಬ್ರಹ್ಮಾಂಡ ಬಾಚಿ ಬಾಚಿ ಕೊಡುತ್ತೆ. ಸೊ ನೀವು ಹೇಗೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಒಮ್ಮೆ ಮಾಡಿ, ಬರೆಯೋದನ್ನು ಬರೀರಿ, ಕಲ್ಪನೆಯೂ ಮಾಡ್ಕೊಳ್ಳಿ, ಮತ್ತು ಧನ್ಯತಾ ಭಾವದಲ್ಲಿ ಇರಿ. ಮತ್ತು ಮಧ್ಯಾಹ್ನ ಸಂಜೆ ಮಾಡಿ, ರಾತ್ರಿ ಮಲಗೋ ಮುಂಚೆ ತಪ್ಪದೇ ಮಾಡಿ. ಯಾಕೆಂದರೆ ನೀವು ಮಲಗಿದಾಗ ನಿಮ್ಮ ಸುಪ್ತ ಮನಸ್ಸು ಇದನ್ನು ಹೇಗೆ ನಿಮಗೆ ತಂದು ಉಡುಗೊರೆಯಾಗಿ ಕೊಡಬೇಕು ಅಂತ ಹೇಳಿ ಕೆಲಸ ಮಾಡುತ್ತೆ. ಮತ್ತು ಅನುಮಾನ ಮಾತ್ರ ಇಟ್ಕೊಳ್ಳೇಬೇಡಿ. ಖಂಡಿತ ನಿಮಗೆ ಏನು ಬೇಕು ಅನ್ನೋದನ್ನು ಹೇಳಿ, ಬೇಡ ಅನ್ನೋದನ್ನು ಹೇಳಬೇಡಿ. ಮತ್ತು ಇದಕ್ಕಿಂತ ಇನ್ನೂ ಉತ್ತಮವಾದ್ದು ನನಗೆ ದಕ್ಕಲಿದೆ ಅನ್ನೋದನ್ನು ಹೇಳಿ. ಮತ್ತು ನಂಬಿಕೆ ಮಾತ್ರ ಬಿಡಬೇಡಿ. ಹೇಳಬೇಕಾದ್ರೆ ನೀವು 5 ದಿನ 55 ಸಾರ್ತಿ ಬರೆದಾಗ 5 ಅನ್ನೋ ನಂಬರು ನಿಮಗೆ ಬಯಸಿದ್ದನ್ನು ತಂದುಕೊಡುವಂಥ ನಂಬರು. ಸೊ ಇದನ್ನು 5x55 ಅಂತ ಹೇಳ್ತಾರೆ. 5 ದಿವಸ 55 ಬಾರಿ ಬರೀರಿ. ಬರೀಬೇಕು ನೀವು, ಆ ಅಫರ್ಮೇಷನ್ ಏನಿದೆ ಅದನ್ನು ಬರೀಬೇಕು, ಅದನ್ನು ಹೇಳಬೇಕು. ಕನ್ನಡಿ ಮುಂದೆ ನಿಂತು ನಿಮ್ಮ ಕಣ್ಣನ್ನು ನೀವು ನೋಡ್ಕೊಂಡು ಹೇಳಿ, ಕಾರಲ್ಲಿ ಕೂತ ಹಾಗೆ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ, ಆ ಒಂದು ಭಾವನೆಯನ್ನು ಮೆಲುಕು ಹಾಕಿ, ಆ ಒಂದು ಖುಷಿನ ಅನುಭವಿಸಿ. ಕಾರ್ ಅಂದರೆ ಕಾರಿಗೆ ಮಾತ್ರ ಅಲ್ಲ, ನಾನೊಂದು ಉದಾಹರಣೆಗೆ ಕಾರ್ ಅಂತ ಹೇಳಿದೆ. ಮನೆ ಕೊಂಡ್ಕೊಳ್ಳೋಕ್ಕಿರ್ಬೋದು, ಅಥವಾ ನಿಮ್ಮ ಪ್ರಿಯಕರನೋ ಪ್ರೇಯಸಿನೋ ಪಡೆಯೋದಿಕ್ಕಿರ್ಬೋದು, ಮದುವೆ ಆಗಲಿಕ್ಕಿರ್ಬೋದು, ಮಕ್ಕಳಾಗೋದಿಕ್ಕಿರ್ಬೋದು, ಯಾವುದಕ್ಕಾದರೂ ಹಣ ಗಳಿಸೋಕ್ಕೆ, ಕೆಲಸಕ್ಕೆ ಅಫರ್ಮೇಷನ್, ವಿಜುವಲೈಸೇಷನ್, ಗ್ರ್ಯಾಟಿಟ್ಯೂಡ್. ಮ್ಯಾನಿಫೆಸ್ಟೇಷನ್ನಲ್ಲಿ ಮುಖ್ಯವಾದ ಈ ಮೂರು ಅಂಶಗಳು ಯಾವಾಗ ಬೇಕಾದರೂ ನಿಮಗೆ
ಕೆಲಸ ಮಾಡುತ್ತೆ. ನಿಮಗೆ ಈ ಮ್ಯಾನಿಫೆಸ್ಟೇಷನ್ ಅಂದರೆ ಆಸೆಗಳನ್ನು, ಕಲ್ಪನೆಗಳನ್ನು, ಕನಸುಗಳನ್ನು ಈಡೇರಿಸ್ಕೊಳ್ಳೋಂಥ ಅತ್ಯುತ್ತಮವಾದ ಒಂದು ವಿಷಯವನ್ನು ಹೇಳಿದ್ದೀನಿ. ನೀವು ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.